ನೀವು ನೋಡ್ತಾ ಇದ್ದೀರಾ ಸುವರ್ಣ. ಶ್ರಾವಣಿ ನಮ್ಮ ಮನೆ ಒಳಗೆ ಬಂದಿದ್ದಾಳೆ ಅಂದ್ರೆ ನಮ್ಮ ಮನೆ ಸುತ್ತ ಇರೋ ಸಿಸಿ ಕ್ಯಾಮ್ರಾ ಅಲ್ಲಿ ರೆಕಾರ್ಡ್ ಆಗಿರ್ಲೇಬೇಕು. ಸಿಸ್ಟಮ್ ಅಲ್ಲಿ ಟಿವಿ ಫುಟೇಜ್ ನ ಚೆಕ್ ಮಾಡಿದ್ರೆ ಶ್ರಾವಣಿ ಸಿಕ್ಕಾಕೊಳ್ಳೇಬೇಕು. ಗುಡ್, ವೆರಿ ಗುಡ್ ಅಪ್ಪ, ನಿಮ್ ಲೆಕ್ಕಾಚಾರ ಸರಿಯಾಗೇ ಇದೆ. ಶ್ರಾವಣಿನೇ ಈ ಮನೆಗೆ ಬಂದು ಸೀರೆ ತಾಳಿ ತಗೊಂಡ್ಬಂದಿದ್ದೆ. ಆಯ್ತಲ್ಲೋ, ಇನ್ನೇನು, ಆ ಸಿಸಿ ಟಿವಿ ಫುಟೇಜ್ ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ಶ್ರಾವಣಿ ಅಪರಾಧಿ ಅಂತ ಪ್ರೂವ್ ಆಗುತ್ತಲ್ಲ. ನೀವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋ ಅದೇ ವಿಡಿಯೋ ಫುಟೇಜ್ ನ ಹಿಡ್ಕೊಂಡೆ ಶ್ರಾವಣಿ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡ್ತೀನಿ. ಅದು ಹೇಗಪ್ಪ ಮಾಡ್ತೀಯ? ಅದು ಹೇಗಪ್ಪ ಅಂದ್ರೆ, ಶ್ರಾವಣಿ ಸೀರೆ ತಾಳಿ ತಗೊಂಡ್ ಹೋದ್ಮೇಲೂ ಕವಿತಾ ಬದುಕೇ ಇದ್ಲು ಅನ್ನೋದಕ್ಕೆ ಅದೇ ಸಿಸಿ ಕ್ಯಾಮ್ರಾ ಫುಟೇಜ್ ನಲ್ಲಿ ಆ ಪ್ರೂಫ್ ನಾನು ನೋಡಿದೀನಲ್ಲ, ಅದಕ್ಕೆ. ಸರಿಯಪ್ಪ, ಶ್ರಾವಣಿ ಕವಿತನ ಕೊಂದಿಲ್ಲ ಅನ್ನೋದಾದ್ರೆ ನಿಜವಾದ ಕೊಲೆ ಮಾಡಿದವರು ಯಾರು? ನಿಮ್ಮ ಅಳಿಯ ಜಯದೇವ್. ಪ್ರಾಮಾಣಿಕವಾಗಿ ಅವನ ಕರ್ತವ್ಯ ನಿಭಾಯಿಸಿದ ಅಂದ್ರೆ ಸತ್ಯ ಬಯಲಾಗತ್ತೆ. ಪ್ರಾಮಾಣಿಕತೆಗೂ ನಿಮ್ಮ ಅಳಿಯಂಗೂ ಎಣ್ಣೆ ಸೀಗೆ ಕೈ ಸಂಬಂಧ ಅಲ್ವೇ? ಆ ಎಣ್ಣೆ ಜಿಡ್ಡನ್ನು ತೆಗೆಯೋದಕ್ಕೆ ಸ್ಟೇಷನ್ ಅಲ್ಲಿ ದೊಡ್ಡ ಸಾಹೇಬ್ರನ್ನ ಶಾಂಪು ತರ ರೆಡಿ ಮಾಡಿ ಇಟ್ಬಂದಿದ್ದೀನಿ. ನಿಮ್ಮ ಅಳಿಯ ಸ್ಟೇಷನ್ಗೆ ಹೋಗ್ಲಿ, ಗೊತ್ತಾಗತ್ತೆ. ಅದೆಲ್ಲ ಇರಲಿ, ಏನದು ಕೈಯಲ್ಲಿ? ನನ್ನ ಗಾಡಿ ಡಾಕ್ಯುಮೆಂಟ್, ನನ್ನ ಗಾಡಿನ ಸೇಲ್ ಮಾಡೋದಕ್ಕೆ. ಹಾಂ, ಇದ್ರ ಮೇಲೆ ಯಾರಿಗೂ ಯಾವ ಹಕ್ಕು ಇಲ್ಲ, ಇದು ನನ್ನ ಸ್ವಯಾರ್ಜಿತ. ನನ್ನ ಬೈಕ್ ಮಾರಿ ದುಡ್ಡಲ್ಲೇ ಅತ್ತೆನ ಉಳಿಸ್ಕೋತೀನಿ, ಅದೇ ದುಡ್ಡಲ್ಲಿ ಶ್ರಾವಣಿನ ಬಿಡಿಸ್ಕೊಳ್ಳೋದಕ್ಕೆ ಮುನ್ನುಡಿ ಬರೀತೀನಿ. ಏನ್ರಿ ನಾಗಾರ್ಜುನ್, ಇಷ್ಟೊಂದು ಲೇಟಾಗಿ ಬರ್ತಿದ್ದೀರಾ? ಸರ್, ಅದು ನಮ್ಮ ಅತ್ತೆಯವರ ಆರೋಗ್ಯದಲ್ಲಿ ಏರುಪೇರಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಬಿಲ್ ಕಟ್ಟೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನನ್ನ ಬೈಕ್ ಸೇಲ್ ಮಾಡಿ ಅದರಿಂದ ಬಂದ ಅಮೌಂಟಲ್ಲಿ ಬಿಲ್ ಪೇ ಮಾಡಿ ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಏನು ಮಾಡೋದು ಸರ್, ಎಲ್ಲ ಪ್ರಾಬ್ಲಮ್ಮು ಒಟ್ಟೊಟ್ಟಿಗೆ ಒಪ್ಪಿಸ್ಕೊಂಡಿದ್ದೆ. ಆ ವಿಷಯ ಬಿಡ್ರಿ, ಜಯದೇವ ಎಲ್ಲಿರ್ತಾನೆ ಅಂತ ನಂಗೆ ಗೊತ್ತು, ಕನ್ಫರ್ಮ್ ಮಾಡ್ಕೊಂಡು ಫೋನ್ ಮಾಡ್ತೇನೆ ಅಂತ ಹೇಳಿ ಹೋಗಿದ್ರಿ. ಅವನ ಬಗ್ಗೆ ಏನಾದರೂ ಕ್ಲೂ ಸಿಕ್ತಾ? ಅದು ಇಲ್ಲ ಸರ್, ನಾನು ಮನೆಗೆ ಹೋಗೋಕ್ಕಿಂತ ಮುಂಚೆ ಅವನ ಮನೆಗೆ ಬಂದು ಹೋಗ್ಬಿಟ್ಟಿದ್ದ. ಆಮೇಲೆ ನಮ್ಮ ಅಪ್ಪ ಮತ್ತು ಅಜ್ಜಿ ಏನೋ ಪ್ಲ್ಯಾನ್ ಮಾಡ್ತಾಯಿದ್ರು ಸರ್. ರೀ ನಾಗಾರ್ಜುನ್, ನಾನು ಕೇಳ್ತಿರೋದೇನು, ನೀವು ಹೇಳ್ತಿರೋದೇನು, ಸ್ವಲ್ಪ ನನ್ನ ಸಂಬಂಧ ಇದೇನು ರೀ ಸರ್? ಅದು ಸರ್, ಸಂಬಂಧ ಇರೋದಿಲ್ಲ ಸರ್. ಸಂಬಂಧ ಇಲ್ದೋರ ಮೇಲೆ ಸಂಬಂಧ ಇಲ್ಲದೆ ಇರೋ ಆರೋಪ ಮಾಡೋದು ಇವನ ಅಭ್ಯಾಸ. ಹೆಂಡತಿ ಕೊಲೆ ಮಾಡಿ ಸಿಕ್ಕಾಕೊಂಬಿಟ್ಟು ಅನ್ನೋ ಶಾಕಲ್ಲಿ ಅವನೇನು ಮಾತಾಡಬೇಕು, ಏನು ಮಾಡಬೇಕು ಅನ್ನೋ ಪರಿಜ್ಞಾನನೇ ಇಲ್ಲ. ಜಯದೇವ್, ಮೈಂಡ್ ಯುವರ್ ವರ್ಡ್ಸ್. ನೀನು ಅಷ್ಟೇ, ಇದು ಪೊಲೀಸ್ ಸ್ಟೇಷನ್, ನಿನ್ನ ಎದುರಿಗೊಬ್ರು ಪೊಲೀಸ್ ಇನ್ಸ್ಪೆಕ್ಟರ್, ಒಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಅಂತ ಪ್ರಜ್ಞೆ ಇಟ್ಕೊಂಡು ಮಾತಾಡು. ನೋಡಿದ್ರೆ ಸರ್, ಹೇಗೆ ಧಮಕಿ ಆಗ್ತಾ ಇದ್ದಾನೆ ಅಂತ. ನೀನು ಹೀಗೆ ಜೋರು ಮಾಡಿದ್ರೆ ನಿನಗೆ ಜೋತ ಮಾಡಿಕೊಂಡು ಮಾತಾಡೋಕ್ಕಾಗೋದಿಲ್ಲ. ಮರೇ ಇಬ್ರು ಸ್ವಲ್ಪ ಕೂಗಾಡೋದು ನಿಲ್ಲಿಸ್ತೀರಾ? ಕೂಗಾಡ್ದು ಏನು ಮಾಡಿ? ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಮೇಲೆ ವಿನಾಕಾರಣ ಸೀನಿಯರ್ ಆಫೀಸರ್ ಹತ್ರ ಕಂಪ್ಲೇಂಟ್ ಮಾಡಿದ್ರೆ ಸಿಟ್ಟು ಬರೋದಿಲ್ಲ ಸರ್? ಸಿಟ್ಟು ಬಂದಾಗ ಸಹಜವಾಗಿ ಮಾತು ಜೋರಾಗಿ ಬರೋದಿಲ್ಲ ಸರ್? ಅರ್ಥ ಮಾಡ್ಕೊಳ್ಳಿ ಸರ್. ಏನ, ನೀನು ನಿಷ್ಠಾವಂತ ಅಧಿಕಾರಿನ? ನೀನು ನಿಷ್ಠಾವಂತ ಆಗಿದ್ರೆ ಶ್ರಾವಣಿನ ಎಲ್ಲಿಟ್ಟಿದೆ ಅಂತ ಹೇಳು. ಕೇಳಿ ಸರ್, ಶ್ರಾವಣಿನ ಎಲ್ಲಿಟ್ಟಿದ್ದಾನೆ ಅಂತ ಕೇಳಿ. ಹೇಳ್ರಿ, ನೀವು ಪ್ರಶ್ನೆಗೆ ಉತ್ತರ ಕೊಡ್ರಿ. ಕಾನೂನು ಪ್ರಕಾರ ಏನು ಮಾಡಬೇಕಾಗಿತ್ತೋ ಅದನ್ನೇ ಮಾಡಿದ್ದೀನಿ ಸರ್. ಅಂದರೆ ಬೆಳಿಗ್ಗೆನೇ ಶ್ರಾವಣಿನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದೀನಿ ಸರ್. ಆಮೇಲೆ? ಆಮೇಲೆ ಏನು, ಜಡ್ ಸಾಹೇಬರು ಮುಂದಿನ ತನಿಖೆಗೋಸ್ಕರ ನಿಮ್ಮ ಶ್ರೀಮತಿಯವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇಲ್ಲ ಸರ್, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ನಾನು ನಿಜ ಹೇಳ್ತಾ ಇದ್ದೀನಿ ಸರ್. ನಿಜ ಹೇಳ್ತಿದ್ಯಾ ಅನ್ನೋದಕ್ಕೆ ಪ್ರೂಫ್ ಏನಿದೆ ಸರ್? ಶ್ರಾವಣಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಜಡ್ ಸಾಹೇಬರು ಆರ್ಡರ್ ಪಾಸ್ ಮಾಡಿರೋ ಕಾಪಿ ಇದು ನೋಡಿ ಸರ್. ಸರ್,
ಸರ್ ಇವನು ಫೋರ್ಜರಿ ಮಾಡೋದ್ರಲ್ಲಿ ನಂಬರ್ 1 ಸರ್ ಖಂಡಿತ ಇದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಆಗಿರುತ್ತೆ ಸರಿಯಾಗಿ ನೋಡಿ ಸರ್ ಇಲ್ಲ ರೀ ಇದು ಒರಿಜಿನಲ್ ಜೈದೇವ್ ಅವರು ನಿಮ್ಮ ಶ್ರೀಮತಿ ಅವರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿರೋದು ನಿಜ ಹಾಗೇನೇ ಜಡ್ಸಾ ಅವರು ನಿಮ್ಮ ಶ್ರೀಮತಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರೋದು ನಿಜ ಸರ್ ಯಾವುದಕ್ಕೂ ಕೋರ್ಟಿಗೆ ಒಂದು ಫೋನ್ ಮಾಡಿ ಸರ್ ಅದರ ಅವಶ್ಯಕತೆ ಇಲ್ಲ ರೀ ಇದು ಒರಿಜಿನಲ್ ಡಾಕ್ಯುಮೆಂಟ್ ನಿಮಗೆ ಏನಾದರೂ ಡೌಟ್ ಇದ್ದರೆ ಕ್ರೈಮ್ ನಂಬರ್ ತಗೊಂಡು ಹೋಗಿ ಕೋರ್ಟಲ್ಲಿ ಎನ್ಕ್ವೈರಿ ಮಾಡ್ಕೋಬಹುದು ಇನ್ ಮುಂದೆ ಯಾರ ಮೇಲಾದರೂ ಅಲಿಗೇಷನ್ ಮಾಡ್ತೀರಾ ಅಂದ್ರೆ ಕನಿಷ್ಠ ಸಾಕ್ಷಿನಾದರೂ ಇಟ್ಕೊಳ್ಳಿ ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ಇಷ್ಟು ಜೈದೇವ್ ಬಗ್ಗೆ ಬಹಳಷ್ಟು ಓಪೋಗಳನ್ನು ಕೇಳಿದ್ದೆ ಆದರೆ ಈವರೆಗೂ ಯಾರೊಬ್ಬರು ಕಂಪ್ಲೇಂಟ್ ಮಾಡಿದ್ದಿಲ್ಲ ಇವತ್ತು ನೀವು ಬಂದು ಕಂಪ್ಲೇಂಟ್ ಮಾಡಿದಿರ ಅಂತ ನಾನು ಖುದ್ದಾಗಿ ಪರೀಕ್ಷೆ ಮಾಡೋಣ ಅಂತ ಬಂದೆ ಆದರೆ ಈ ಕೇಸ್ ಅನ್ನು ಇವರು ಕಾನೂನುಬದ್ಧವಾಗಿ ಹೇಳಿದ್ರು ಜೈದೇವ್ ಪಬ್ಲಿಕ್ ಜೊತೆ ನೀವು ಮಾತಾಡೋ ಭಾಷೆನ ತುಂಬಾನೇ ಸುಧಾರಿಸ್ಕೋಬೇಕು ನಿಮ್ಮ ಬಿಹೇವಿಯರ್ ನೇ ನಿಮ್ಮ ಕೆಳಗಿನವರು ಕಲಿತಾ ಇದ್ದಾರೆ ಆಗ್ಲಿ ಸರ್ ತಿದ್ದುಕೊಳ್ಳಿ ಮಿಸ್ಟರ್ ನಾಗಾರ್ಜುನ್ ನಿಮ್ಮ ಶ್ರೀಮತಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರೋದ್ರಿಂದ ಇನ್ನು ಮುಂದೆ ನಿಮ್ಮ ಶ್ರೀಮತಿ ಅವರಿಗೆ ಇವರಿಗೂ ಏನೇ ಸಂಬಂಧ ಇರೋದಿಲ್ಲ ಇನ್ನೇನಿದ್ರು ನೀವು ಲಾಯರ್ ಮುಖಾಂತರ ನ್ಯಾಯ ಹುಡುಕೊಳ್ಳಬೇಕು ನಾನು ಬರ್ತೀನಿ ಶ್ರೀರಾಮಚಂದ್ರ ರಾಜ್ಯ ಆಳಿದ್ರು ಪ್ರಜೆಗಳಿಗೆ ರಾಗಿ ಬಿಸೋ ತಪ್ಪಲ್ಲ ಅನ್ನೋ ಗಾದೆ ಮಾತು ಸುಳ್ಳಲ್ಲ ಮಗ ಮುಖ್ಯಮಂತ್ರಿ ಆದರೂ ನನ್ನ ಕಷ್ಟ ಕೇಳೋರು ಯಾರು ನಾನು ಶ್ರೀ ಸಾಮಾನ್ಯಳು ನನ್ನ ಕಷ್ಟಕ್ಕೆ ನನ್ನ ಮಗನ ಕಣ್ಣು ಕುರುಡಾಗುತ್ತೆ ಕಿವಿ ಕಿವುಡಾಗುತ್ತೆ ಯಾರೇ ಕುರುಡ್ರಾಗ್ಲಿ ಯಾರೇ ಕಿವುಡ್ರಾಗ್ಲಿ ನನ್ನ ಕೈ ಕಾಲು ಗಟ್ಟಿಯಾಗಿದೆ ನನ್ನ ಕೆಲಸ ನಾನೇ ಮಾಡ್ಕೋಬೇಕು ನನಗೆ ಹಸಿವೆ ಆಗಿದೆ ಅಂತ ನಾನೇ ಊಟ ಮಾಡಬೇಕು ನನ್ನ ದ್ವೇಷನ ನಾನೇ ತೀರಿಸ್ಕೋಬೇಕು ಆ ಜೈದೇವ ಮೂಗಿಗೆ ತುಪ್ಪ ಸವರದ್ರಲ್ಲಿ ನಿಸ್ಸೀಮ ಏನೋ ಮಹಾ ತಾನೇ ಮುಂದೆ ನಿಂತು ಶ್ರಾವಣಿನ ಗುಲ್ಲಿಗೇರಿಸೋ ಥರ ಪೋಸ್ ಕೊಡ್ತಾ ಇದ್ದಾನೆ ಒಳ್ಳೆ ರಾಯರ ಹತ್ರ ಹೋಗ್ಬರೋಣ ಬಾರೋ ಅಂತ ಹೇಳಿದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಮುಂದಕ್ಕೆ ಹಾಕ್ತಾ ಇದ್ದಾನೆ ಸದ್ಯ ಒಳ್ಳೆ ಲಾಯರ್ ಹೆಸರು ಅಡ್ರೆಸ್ ಕೊಟ್ಟಿದ್ದಾನೆ ಸಾಕು ಜೈದೇವ ಬರ್ತಾನೆ ಲಾಯರಿಗೆ ಪರಿಚಯ ಮಾಡಿಸಿ ಕೇಸ್ ಒಪ್ಪಿಸ್ತಾನೆ ಅಂತ ಇನ್ನು ಕಾಯಿದ್ರಲ್ಲೇ ಅರ್ಥ ಇಲ್ಲ ನನ್ನ ಕೆಲಸ ನಾನೇ ಮಾಡ್ಕೋಬೇಕು ನನ್ನ ಸೇಡು ಅವನ ಸೇಡು ಹೇಗಾಗುತ್ತೆ ನನ್ನ ಎದೆಯಲ್ಲಿ ಉರಿತಾ ಇರೋ ಬೆಂಕಿ ಅದ್ರ ಕಾವು ನನಗೆ ಗೊತ್ತು ಅವನಿಗೇನು ಗೊತ್ತು ಬೇಡ ಯಾರು ನನ್ನ ಜೊತೆ ಬರೋದು ಬೇಡ ನಾನೇ ಲಾಯರ್ ನೋಡ್ತೀನಿ ನನ್ನ ಮೊಮ್ಮಗಳನ್ನು ಕೊಲೆ ಮಾಡಿರೋ ಶ್ರಾವಣಿ ದೇವೇರಿ ಅವ್ರ ಮನೇಲಿ ಇರೋ ಒಬ್ಬೊಬ್ಬರ ಮೇಲೆ ಸೇಡು ತೀರಿಸ್ಕೋತೀನಿ ನಮ್ಮ ಮನೇಲಿ ಇಟ್ಕೊಂಡು ನನ್ನ ಮಗನ ಮನೆಯ ಅನ್ನ ಊಟ ಮಾಡಿಕೊಂಡು ಅವ್ರ ಜೊತೆ ಕೈ ಜೋಡಿಸಿದರಲ್ಲ ಅವರನ್ನು ಬಿಡೋದಿಲ್ಲ ಈ ಪರಮೇಶ್ವರಿ ದೇವಿ ಏನು ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ ಅವರಿಗೆಲ್ಲ ನರಕ ನರಕ ತೋರಿಸ್ಬಿಡ್ತೀನಿ ಅಲ್ಲಿವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಜಯದೇವ್ ಅತಿ ಆಯ್ತು ನಿಂದು ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ ನಿನ್ನ ಹೊಗಳಿಕೆಯ ಮಾತುಗಳನ್ನು ನಾನು ಶಿರಭಾಗಿ ಸ್ವೀಕರಿಸುತ್ತೇನೆ ಭಾಮೈದ ನೀನು ಹೀಗೆ ನನ್ನ ದಾರಿ ಗಡ್ಡ ಬರ್ತಾ ಇದ್ರೆ ಬಾಗೋದಕ್ಕೆ ನಿನ್ನ ತಲೆನೇ ಇರಲ್ಲ ಕತ್ತರಿಸಾಕ್ಬಿಡ್ತೀನಿ ತಲೆ ತೆಗಿತೀಯಾ
ನೀನು ನನ್ನ ತಲೆ ತೆಗೆದೆ ಅಂದ್ರೆ ದೀರ್ಘ ಸುಮಂಗಲಿ ವರ ಪಡ್ಕೊಳ್ಳೋಕ್ಕೋಸ್ಕರ ಉತ್ತರ ಭಾರತದ ಸಕಲ ದೇವಸ್ಥಾನಗಳಿಗೂ ಹೋಗಿದ್ದಾಳಲ್ಲ ನಿಮ್ಮ ಅಕ್ಕ. ಐ ಮೀನ್ ನನ್ನ ಹೆಂಡತಿ ಏನಪ್ಪ ಅವಳ ಹೆಸರು, ಅಲ್ಲ ತಿಂಗಳಾನ್ಗಟ್ಟಲೆ ದೇವಸ್ಥಾನಗಳು ಹೊರಟೋದ್ರೆ ಏನ್ ನೆನಪಿರುತ್ತೆ ಹೆಸರು? ಅದೇ ಆ ಸಿಂಧು, ಸಿಂಧು. ಆ ನೀ ನನ್ನ ತಲೆ ತೆಗೆದ್ರೆ ನಿಮ್ಮ ಅಕ್ಕ ಸಿಂಧು ಪಾಡೇನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ನೀನು ಇಷ್ಟು ದಿನ ಜೀವಂತವಾಗಿದೆಯಾ ಅಂದ್ರೆ ನಮ್ಮ ಅಕ್ಕನ ತಾಳಿ ಭಾಗ್ಯ ಗಟ್ಟಿಯಾಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಆಯ್ತು ಬಿಡಪ್ಪ, ನಿಮ್ಮ ಅಕ್ಕನ ತಾಳಿ ಭಾಗ್ಯ ಭೀಮಾ ಸಿಮೆಂಟ್ಗಿಂತ ಗಟ್ಟಿ. ನೀನು ಜಗಜ್ಜಟ್ಟಿಗಳನ್ನ ನೆಲಕ್ಕುರುಳಿಸೋ ಜಗಜ್ಜಟ್ಟಿ. ಅದೆಲ್ಲ ಓಕೆ, ಇಲ್ಲಿಗೆ ಯಾಕೆ ಬಂದೆ ಅದನ್ನ ಹೇಳು. ಯಾಕೆ ನಿನಗೆ ಗೊತ್ತಿಲ್ವಾ, ಕವಿತಾ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಆಫೀಸರ್ ರುದ್ರಮುನಿ ನಿನ್ನ ಕ್ಲೋಸ್ ಫ್ರೆಂಡ್ ಅನ್ನೋ ಕಾರಣಕ್ಕೆ ಶ್ರಾವಣಿ ನೋಡೋದಕ್ಕೆ ನನಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿಟ್ಟಿದ್ಯಲ್ಲ. ಹಾ ರುದ್ರಮುನಿಯವರು, ನನಗೆ ಕ್ಲೋಸ್ ಫ್ರೆಂಡ್ ಅನ್ನೋದು ನಿಜಾನೇ. ನನಗೆ ಶ್ರಾವಣಿ ನೋಡೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಿನ್ನ ಫ್ರೆಂಡ್ ರುದ್ರಮುನಿಗೆ ಹೇಳಿರ್ಲಿಲ್ವಾ? ನೀನ್ ನನ್ನನ್ನ ತುಂಬಾ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ತಿದ್ಯಪ್ಪ. ಯೂನಿಫಾರ್ಮ್ ಹಾಕೊಂಡು ಸ್ಟೇಷನ್ ಅಲ್ಲಿ ಇದ್ಕೊಂಡು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರ್ದು, ಹಾಗೇನೆ ನಿಜನೂ ಹೇಳಬಾರ್ದಲ್ಲ. ತೂ ನಿನ್ ಜನ್ಮಕ್ಕಿಷ್ಟು ಗಂಡ್ಸೇನೋ ನೀನು? ಗಂಡ್ಸಾದ್ರೆ ನನ್ನ ಮೇಲೆ ಯುದ್ಧ ಮಾಡು, ಅದನ್ ಬಿಟ್ಟು ಶ್ರಾವಣಿನ ಯಾಕೆ ಗೋಳು ಹೊಯ್ಕೋತಾ ಇದ್ಯಾ? ನನಗೆ ಯಾರ್ಯಾರ ಮೇಲೆ ಸೇಡಿದ್ಯೋ ಅವ್ರ ಮೇಲೆಲ್ಲ ಯುದ್ಧ ಮಾಡ್ತೀನಿ, ಸೇಡ್ ತೀರ್ಸ್ಕೊಳ್ತೀನಿ. ನಿನ್ನ ಮೇಲೆ ಇಷ್ಟು ಸೇಡಿದ್ಯೋ ಅಷ್ಟೇ ಸೇಡು ನಿನ್ನ ಹೆಂಡತಿ ಶ್ರಾವಣಿ ಮೇಲೂ ಇದೆ. ಗಂಡ ಹೆಂಡತಿ ಇಬ್ರು ಮೇಲೆ ಸೇಡಿದೆ ಅಂದ್ಮೇಲೆ ಅವರಿಬ್ರನ್ನ ಮೀಟ್ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಆ ಅವಕಾಶ ನನಗೆ ಸಿಕ್ತು, ಬಳಸ್ಕೊಂಡೆ. ಎಷ್ಟು ದಿನ, ಎಷ್ಟು ದಿನ ಅಂತ ನನ್ನನ್ನು ಶ್ರಾವಣಿನ ದೂರ ಮಾಡ್ತೇನೆ ನೀನು? ಪರ್ಮನೆಂಟಾಗಿ ನಿಮ್ಮನ್ನು ದೂರ ಮಾಡೋದಕ್ಕೆ ಅವಕಾಶ ಸಿಕ್ತು ಅಂದರೆ ಯಾರಿತಿಯಾಗಿ ಮಾಡ್ತೀನಿ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಶ್ರಾವಣಿ ನನ್ನ ಅಂಗಳದಲ್ಲಿ ಇರಬೇಕಾದ್ರೆ ಸಾಧ್ಯ ಇಲ್ಲ ಅನ್ನೋ ಮಾತಿಗೆ ನನ್ನ ಹತ್ರ ಅವಕಾಶ ಇಲ್ಲ. ಫೀಲ್ಡು ನಂದು, ಬಾಲು ನಂದು, ಒದ್ದಾಗ್ಲೆಲ್ಲ ಗೋಲೆ. ನಿನ್ನ ಮತ್ತು ನಿನ್ನ ಹೆಂಡತಿ ಪಾಡು ಬರೀ ಗೋಲು. ಇದೇ ಕಾಲಚಕ್ರ ಉರುಳ್ತಾನೆ ಇರುತ್ತೆ, ನೀನು ಒಂದಲ್ಲ ಒಂದಿನ ನೆಲಕ್ಕೆ ಉರುಳೇ ಉರುಳ್ತೀಯ, ಆಗ ನೀನು ಫುಟ್ಬಾಲ್ ಆಗ್ತೀಯ. ನನ್ನ ಕಾಲಿನ ತಾಕತ್ ಆಗ ನಿನಗೆ ಗೊತ್ತಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಆ ಕಾಲ ತುಂಬ ಹತ್ತಿರದಲ್ಲಿದೆ. ಕೈಲಾಗ್ದೂ ಕಾಲಲ್ಲಿ ಹೋದ್ನು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ತಿರುಪತಿ ಬೆಟ್ಟ ಹತ್ತಂಗ ಆಯ್ತು, ಗ್ರೌಂಡ್ ಫ್ಲೋರ್ ಅಲ್ಲಿ ಆಫೀಸ್ ಮಾಡಕ್ಕೆ ಇವ್ರಿಗೆ ಏನ್ ದಾಡಿ. ಮೆಟ್ಲು ಹತ್ತಿ ಹತ್ತಿ ನನ್ನ ಕಾಲೆಲ್ಲ ಬಿದ್ದೋಯ್ತು. ಏನ್ ಬೇಕಿತ್ತು ನನ್ನನ್ನೇ ನೀನು ತಾನು ಅಂತ ಏಕವಚನದಲ್ಲಿ ಮಾತಾಡಿಸ್ತಾ ಇದೇನೋ ಡುಮಣ? ಯಾರು ನೀನು, ಯಾರೋ ನೀನು? ನನ್ನ ವಿಷಯ ಬಿಡಿ ಅಜ್ಜಿ, ನಿಮ್ಗೆ ಯಾರು ಬೇಕಿತ್ತು ಅಂತ ಹೇಳಿ. ನನಗೆ ಯಾರು ಬೇಕು ಅನ್ನೋದನ್ನ ಕಂಡುಕೊಂಡವ್ರ ಹತ್ರ ಹೇಳೋದಕ್ಕೆ ಆಗೋದಿಲ್ಲಪ್ಪ. ಮೊದಲು ನೀನು ಯಾರು ಅಂತ ಹೇಳು, ಆಮೇಲೆ ನನಗೆ ಹೇಳಬೇಕು ಅಂತ ಅನಿಸಿದ್ರೆ ನಾನು ಯಾರು, ನನಗೇನು ಬೇಕು ಅಂತ ಅನ್ನೋದನ್ನ ಹೇಳ್ತೀನಿ. ಒಳ್ಳೆ ರಾಮಾಯಣ ಆಯ್ತಲ್ಲ ಅಜ್ಜಿ ನಿಂದು, ನನಗನ್ಸುತ್ತೆ ನೀನೆಲ್ಲೋ ಅಡ್ರೆಸ್ ತಪ್ಪಂದಿರಬೇಕು. ಮತ್ತೆ ಏಕವಚನದಲ್ಲಿ ಮಾತಾಡಿಸ್ತಾ ಇದೆಯಲ್ಲೋ. ಲೋ ಹುಡುಗ, ನಾನು ಹುಡ್ಕೊಂಡು ಬಂದಿರೋ ಅಡ್ರೆಸ್ ಇದೆ, ನಂಬರ್ 28/4 3/80 KSR ಲೇಔಟ್ ಇದೆ ತಾನೆ? ಹೌದು ಇದೆ. ಇಲ್ಲಿ ನೀವು ಯಾರು ನೋಡ್ಬೇಕಿತ್ತು? ಲಾಯರ್ ಮನ್ಮಥರಾವ್ ಮನೆ ಇದೆ ತಾನೆ? ಹೌದು ಇದೆ. ಅವ್ರನ್ನೇ ನೋಡ್ಬೇಕಾಗಿತ್ತು. ಅಬ್ಬಾ ಅಂತೂ ಗಿಣಿ ಬಾಯಿ ಬಿಡ್ತು. ಏನಂದೆ? ಏನಿಲ್ಲ ಅಜ್ಜಿ, ಅಂದ ಹಾಗೆ ನಮ್ಮ ಸಾಹೇಬ್ರನ್ನ ನೋಡೋದಕ್ಕೆ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಇದೆಯಾ? ಅಪಾಯಿಂಟ್ಮೆಂಟಾ?
ನೀವು ಅವರನ್ನ ನೋಡಕ್ ಬರ್ತಾ ಇದ್ದೀನಿ ಅಂತ ಮುಂಚಿತವಾಗಿ ಹೇಳಿ ಅವರ ಅಪ್ಪಕ್ಕೆ ತಗೊಂಡಿದ್ದೀರಾ ಅಷ್ಟೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನನಗೆ ಪುರ್ಸೊತ್ತ ಇಲ್ಲಪ್ಪ ಅರ್ಜೆಂಟ್ ಆಗಿ ನೋಡಬೇಕಾಗಿತ್ತು ಹೊರಟು ಬಂದೆ ನೀವು ಬರ್ತಿದಾಗ ನಿಮ್ಮ ಜೊತೆ ಮಾತಾಡೋಷ್ಟು ಫ್ರೀ ಆಗಿ ಇರೋದಿಲ್ಲ ನಮ್ಮ ಸಾಯಿಬ್ರು ಅವರು ತುಂಬಾ ಬಿಜಿ ಅಪಾಯಿಂಟ್ಮೆಂಟ್ ಇಲ್ಲದೆ ಮೀಟ್ ಮಾಡಕ ಕೂಡ ಆಗಲ್ಲ ಅಪಾಯಿಂಟ್ಮೆಂಟ್ ತಗೊಂಡೆ ನಿಮ್ಮ ಸಾಯಿಬ್ರನ್ನ ಮಾತಾಡಿಸಬೇಕು ಅನ್ನೋ ಹಾಗಿದ್ರೆ ಅದೆಂತದೋ ಅಪಾಯಿಂಟ್ಮೆಂಟ್ ಕೊಟ್ಬಿಡು ತಗೊಂಡು ನಾನು ಮಾತಾಡಿಸ್ಕೊಂಡು ಹೊರಟು ಹೋಗ್ಬಿಡ್ತೀನಿ ಅಜ್ಜಿ ನೀವು ಈ ಕೇಳಿದ್ರೆ ಮುಂದಿನ ವಾರನೇ ನಮ್ಮ ಸಾಯಿಬ್ರ ಅಪಾಯಿಂಟ್ಮೆಂಟ್ ಸಿಗೋದು ಲೋ ದಡಿಯ ಮುಂದಿನ ವಾರ ಗಿಂದಿನ ವಾರ ಅಂದ್ರೆ ಮೂತಿ ಮೇಲೆ ಗುದ್ದು ಬಿಡ್ತೀನಿ ನೋಡು ಪರಮೇಶ್ವರಿ ದೇವಿ ಬಂದಿದಾಳೆ ಮಾತಾಡಿಸಬೇಕು ಅಂತ ಹೇಳಿ ಹೋಗು ಇಲ್ಲ ಅಜ್ಜಿ ಹಾಗೆಲ್ಲ ಅವರನ್ನ ಯಾವಾಗ ಅಂದ್ರೆ ಅವಾಗ ನೋಡಕ ಆಗಲ್ಲ ನೋಡಕ ಆಗಲ್ಲ ಅಂತ ನೀನು ಹೇಳೋದಲ್ಲ ನಿಮ್ಮ ಸಾಹೇಬ ಹೇಳಿ ಕರಿ ಅವರನ್ನ ಮಾತಾಡ್ಕೊಂಡು ಹೊರಟು ಹೋಗ್ತೀನಿ ಅವರು ಕೈಗೆ ಸಿಗಲ್ಲ ಬಿಜಿ ಏನು ನಿಮ್ಮ ಸಾಹೇಬರು ಸಿಎಂ ಪಿಎಂ ಅಷ್ಟೊಂದು ಬಿಜಿ ಆಗಿರಕ್ಕೆ ಕಥೆಗಳೆಲ್ಲ ಹೇಳಬೇಡ ಮೊದಲು ಕರಿ ಅವರನ್ನ ಇಲ್ಲ ಅಜ್ಜಿ ಅವರು ಸಿಗೋದಿಲ್ಲ ಈ ಪರಮೇಶ್ವರಿ ದೇವಿಗೆ ಸಿಗೋದಿಲ್ಲ ಅಂದ್ರೆ ಪರಿಣಾಮ ನೆಟ್ಟಿರೋದಿಲ್ಲ ನೋಡು ಏನಜ್ಜಿ ಬಾಯಿ ಬಂದಂಗೆಲ್ಲ ಮಾತಾಡ್ತಾ ಇದ್ದೀಯಾ ನಡಿ ಆಚೆ ನೀನು ಲೋ ನಾನೇನು ಭಿಕ್ಷೆ ಬೇಡಕ್ಕೆ ಬಂದಿಲ್ಲ ಕರಿ ನಿಮ್ಮ ಸಾಹೇಬರನ್ನ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ನೋಡು ಸರಿ ಆಯ್ತು ಒಂದು ನಿಮಿಷ ಕೂತ್ಕೊಳ್ಳಿ ಹ ನಾನೇನು ನಿನ್ನ ತಲೆ ಮೇಲೆ ಕೂತ್ಕೊಳ್ಳ ಸರಿ ಆಯ್ತು ಬನ್ನಿ ನೀವು ನೋಡ್ತಾ ಇದ್ದೀರಾ ಸುವರ್ಣ ಕೊಳ್ಳಿ ಸಾಹೇಬರಿಗೆ ಹೇಳ್ತೀನಿ ಅಯ್ಯ ಅಪ್ಪ ಅಂದ್ರೆ ಈಗಿನ ಕಾಲದಲ್ಲಿ ಯಾರು ಕೆಲಸ ಮಾಡೋದೇ ಇಲ್ಲ ಹೇಳೋ ಮಾಡೋ ಅಂದ್ರೆ ಮಾತ್ರ ಬಾಲ ಮುದ್ರಕೊಂಡು ಕೆಲಸ ಮಾಡ್ತಾರೆ ಸ್ಟಾಪ್ ಮೇಲೆ ಅಪ್ಪ ಹಲೋ ಹಲೋ ಅಜ್ಜಿ ಎಲ್ಲಿದ್ದೀಯಾ ಇನ್ನೆಲ್ಲಿ ಇದ್ದೀನಿ ಲಾಯರ್ ಆಫೀಸ್ ನಲ್ಲಿ ಇದ್ದೀನಿ ಬರ್ತೀನಿ ಅಂದವನು ಬರಲೇ ಇಲ್ಲ ಅಯ್ಯೋ ಅಜ್ಜಿ ನಾನು ಲಾಯರ್ ಆಫೀಸ್ ಕೆಳಗಡೆನೇ ಇದ್ದೀನಿ ಗೇಟಿಗೆ ಬಂದವನು 3ನೇ ಫ್ಲೋರಿಗೆ ಬರಕ ಆಗೋದಿಲ್ವಾ ಬಾ ಬಾ ಅಲ್ಲ ಅಜ್ಜಿ ಅದು ಮೇಲ್ವಾರ ಮಾತಾಡೋಣ ಅಜ್ಜಿ ಅಜ್ಜಿ ಗೇಟ್ ಹತ್ರ ನಿಂತುಕೊಂಡು ಫೋನ್ ಮಾಡ್ತಾನೆ ನಾನು ಹೋಗಿ ಇವನ ಕೈ ಹಿಡಿದು ಮೆಟ್ಲು ಹತ್ತಿ ಕರ್ಕೊಂಡು ಬರ್ಬೇಕಂತೆ ದ್ಯಾದೆ ದ್ಯಾದೆ ನನ್ನ ಮಗ ಅಜ್ಜಿ ನಾನು ಬರ್ತೀನಿ ಒಟ್ಟಿಗೆ ಲಾಯರ್ ಆಫೀಸ್ಗೆ ಹೋಗೋಣ ಅಂತ ಹೇಳಿದೆ ತಾನೆ ಸ್ವಲ್ಪ ಸುಮ್ಮನೆ ಆಗಿರ್ತೀಯ ಕವಿತಾ ಕೊಲೆ ಆದಾಗಿಂದಲೂ ಹೇಳ್ತಾನೆ ಇದ್ದೀನಿ ಒಳ್ಳೆ ಲಾಯರ್ ನೋಡೋಣ ಆ ಶ್ರಾವಣಿ ಕುಟುಂಬನ ಗಲ್ಲಿಗೇರಿಸೋ ದಾರಿ ಮಾಡೋಣ ಅಂತ ನೀನು ಈಗ ಆಗ ಅಂತ ಮುಂದಕ್ಕೆ ಹಾಕ್ತಾನೆ ಇದೀಯ ಇಷ್ಟಕ್ಕೂ ನಿನ್ನ ನಂಬಿಕೊಂಡ್ರೆ ಶ್ರಾವಣಿ ನಿರಪರಾಧಿ ಅಂತ ಬಿಡುಗಡೆ ಆಗ್ತಾಳೆ ಅಂತ ನನಗೆ ಆತಂಕ ಆಯಿತು ಅದಕ್ಕೆ ನಿನ್ನ ದಾರಿ ಕಾಯ್ದೆ ನನ್ನ ದಾರಿ ನಾನು ಹಿಡ್ಕೊಂಡು ಬಂದ್ಬಿಟ್ಟೆ ನನ್ನ ಯಾವಾಗಲೂ ಆತರ್ಗೆಟ್ ಆಂಜನೇಯ ಅಂತ ಇರ್ತೀಯ ಆದರೆ ನಿನಗೆ ಎತ್ತು ಈತು ಅಂತಂದ್ರೆ ಕೊಟ್ಟಿಗೆ ಕಟ್ಟು ಅನ್ನುವಷ್ಟು ಆತುರ ನಿನಗೆ ಎತ್ತು ಈತು ಅಂದ್ರೆ ಕೊಟ್ಟಿಗೆ ಕಟ್ಟು ಅಂತ ಹೇಳುದು ಆತುರ ಅಲ್ಲ ಕಣೋ ಅವಿವೇಕ ನನ್ನನ್ನೇ ಅವಿವೇಕಿ ಅಂತ ಹೇಳ್ತೀಯನೋ ಅಜ್ಜಿ ಕೋಪ ಮಾಡ್ಕೋಬೇಡ ನಾನು ಹೇಳೋದನ್ನ ಸಮಾಧಾನ ಕೇಳಿಸ್ಕೋ ನೀವ್ ಹೇಳಿದಂಗೆ ಕವಿತಾ ಕೊಲೆ ಆಗ್ತಿದ್ದಂಗೆ ನಾವೇನಾದ್ರೂ ಲಾಯನ್ನ ಮೀಟ್ ಮಾಡೋದಕ್ಕೆ ಬಂದಿದ್ವಿ ಅಂತ ಇಟ್ಕೋ ಏನಾಗ್ತಿತ್ತು ಹೇಳು ಏನಾಗ್ತಿತ್ತು ಮಾವನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಮಾವನಿಗೆ ಕವಿತಾ ಮರ್ಡರ್ ಕೇಸಲ್ಲಿ ಶ್ರಾವಣಿಗೆ ಶಿಕ್ಷೆ ಆಗ್ಬೇಕು ಅಂತಿದ್ದೆ ಹೊರತು ತಮ್ಮ ಮಗ ನಾಗಾರ್ಜುನ್ಗೆ ಯಾವ ತೊಂದರೆ ಆಗೋದು ಇಷ್ಟ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಹೌದಾ ಹೌದು ಕಣೋ ಜಯದೇವ ನನ್ನ ಮಗನ ಮನಸ್ಸಿನಲ್ಲಿ ಇಂಥ ಒಂದು ಭಾವನೆ ತನ್ನ ಮಗನ್ನ ಉಳಿಸ್ಕೊಳ್ಬೇಕನ್ನೋ ಮಮಕಾರ ಅವನ ಮನಸ್ಸಿನಲ್ಲಿ ಇರುತ್ತೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ ರಕ್ತ ಸಂಬಂಧ ಅಂದರೆ ಹಾಗೆ ಅಜ್ಜಿ ಬೂದಿ ಮುಚ್ಚಿದ ಕೆಂಡದ ಥರ ಒಳಗೆ ಬಚ್ಚಿಟ್ಕೊಂಡಿರುತ್ತೆ ಇನ್ನೂ ಸ್ವಲ್ಪ ತಡ ಮಾಡಿದ್ವಿ ಅಂದರೆ ಯಾರ್ಯಾರ ಮನಸ್ಸಲ್ಲಿ ಏನೇನು ಇರುತ್ತೋ ಎಲ್ಲ ಹೊರಗೆ ಬರ್ಬೋದಲ್ವಾ ಹ್ಞೂ ಕಣೋ ಎಲ್ಲರ ಮನಸ್ಸಲ್ಲಿ ಇದ್ದದ್ದು ಹೊರಗೆ ಬರುತ್ತೆ ಹಾಗೇನೆ ಇನ್ನು ಸ್ವಲ್ಪ ದಿವಸದಲ್ಲಿ ಆ ಶ್ರಾವಣಿ ತಾನು ನಿರಪರಾಧಿ ಅಂತ ಅನ್ಸ್ಕೊಂಡು ಹೊರಗೆ ಬಂದ್ಬಿಡ್ತಾಳೆ ಅಲ್ಲೇ ಅಲ್ಲೇ ನೀನು ತಿಳ್ಕೊಂಡಿರೋದು ಯಾಕೆಂದ್ರೆ ಶ್ರಾವಣಿ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿರೋ ಆಫೀಸರ್ ರುದ್ರಮುನಿ ನನ್ನ ಕ್ಲೋಸ್ ಫ್ರೆಂಡ್ ನಾನು ಏನು ಹೇಳ್ತೀನೋ
ಅದನ್ನೇ ಕೋರ್ಟ್ಗೆ ರಿಪೋರ್ಟ್ ಮಾಡ್ತಾನೆ. ನಾನು ಹೇಳುವಷ್ಟು ದಿನ ವಿಚಾರಣೆ ನೆಪದಲ್ಲಿ ಶ್ರಾವಣಿನ ಜೈಲಲ್ಲೇ ಇಸ್ಕೋತಾನೆ. ಹಂಗಂತೀಯ? ಹೌದು ಅಜ್ಜಿ, ಅದನ್ನು ಬಿಟ್ಟು ಅಪರಾಧಿಕ ಶಿಕ್ಷೆ ಆಗಲೇಬೇಕು ಅಂತ ನಾವೀಗ ಲಾಯರ್ ಹತ್ರ ಕೇಸ್ ಡೀಟೇಲ್ಸ್ ಹೇಳಿದ್ವಿ ಅಂದರೆ ಸಿ ಸಿ ಕ್ಯಾಮ್ರಾ ವಿಷಯ ಇರ್ಬೋದು, ತಾಳಿ ಸೀರೆ ತೊಗೊಂಡೋಗಿರೋ ವಿಷಯಗಳಿರ್ಬೋದು, ಇದನ್ನೆಲ್ಲ ಹೇಳಿದ್ವಿ ಅಂದರೆ ಯಾರಿಗೂ ನಾಗಾರ್ಜುನನು ಕವಿತಾ ಕೊಲೆಯಲ್ಲಿ ಶಾಮೀಲಾಗಿರ್ಬೋದು.